ನಮ್ಮ ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರ್ ಮಾಡಬೇಕು ಅಂತ ಹೇಳಿ ಕೇವಲ ಡಿ ಕೆ ಶಿವಕುಮಾರ್ ಅವರ ಕನಸಾಗಿದೆ ಅಂತ ಅನ್ಸುತ್ತೆ ಅಷ್ಟೇ. ಕೇವಲ ಅದು ಕನಸಾಗೆ ಉಳಿಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಿದೆ. ಸದ್ಯ ನಾನು ಇವಾಗ ಕೆ ಆರ್ ಮಾರ್ಕೆಟ್ ಅಲ್ಲಿ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಕೆ ಆರ್ ಮಾರ್ಕೆಟ್ ನ ರಸ್ತೆಯ ವ್ಯವಸ್ಥೆ ಎಷ್ಟು ಹೀನಾಯವಾಗಿದೆ ಅಂತ ಹೇಳಿ, ಏನು ಬೆಂಗಳೂರಲ್ಲೇ ಅತಿ ದೊಡ್ಡ ಮಾರ್ಕೆಟ್ ಎಂಬ ಹೆಗ್ಗಳಿಕೆಗೆ ನಮ್ಮ ಕೆ ಆರ್ ಮಾರ್ಕೆಟ್ ಪಾತ್ರವಾಗಿದೆ. ಆದ್ರೆ ಕೆ ಆರ್ ಮಾರ್ಕೆಟ್ ನ ರಸ್ತೆಯನ್ನ ನೋಡಿದ್ರೆ ಇಂತಹ ಈ ರೀತಿಯಲ್ಲೂ ಕೂಡ ಬೆಂಗಳೂರು ರಸ್ತೆ ಇರಬಹುದಾ ಅಂತ ಎಲ್ಲರಿಗೂ ಕೂಡ ಡೌಟ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಲ್ಗಳೆಲ್ಲ ಮೇಲ್ಭಾಗದಲ್ಲಿ ಹಂಗೆ ಎದ್ದು ಬರುತ್ತೆ, ಹಿಂಗೆ ಎತ್ತಿದ ತಕ್ಷಣ ಎಲ್ಲ ಕಲ್ಗಳು ಕೂಡ ಮೇಲ್ಭಾಗದಲ್ಲಿ ಬರುತ್ತೆ. ಪ್ರತಿನಿತ್ಯನೂ ಕೂಡ ಇಲ್ಲಿ ಎಲ್ಲ ರೀತಿಯ ವಾಹನಗಳು ಮಾರ್ಕೆಟ್ಗೆ ಬರುವಂತಹ ಲಾರಿಗಳಾಗಿರ್ಬೋದು, ಟ್ರಕ್ಗಳಾಗಿರ್ಬೋದು, ಬಿ ಎಂ ಟಿ ಸಿ, ಕೆ ಎಸ್ ಆರ್ ಟಿ ಸಿ ಎಲ್ಲ ಬಸ್ಗಳು ಕೂಡ ಓಡಾಡುವಂತಹ ಮುಖ್ಯ ರಸ್ತೆ ಇದು. ನೀವು ನೋಡ್ತಾ ಇರ್ಬೋದು ಎಷ್ಟು ವಾಹನ ಸವಾರರು ಕಷ್ಟಪಟ್ಟು ಗಾಡಿಯನ್ನ ಓಡಿಸ್ತಾ ಇದ್ದಾರೆ ಅಂತ ಹೇಳಿ, ತಮ್ಮ ಜೀವವನ್ನೇ ಒಂದ್ ರೀತಿಲಿ ಕೈಲಿ ಹಿಡ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಇಲ್ಲಿ ಎದುರಾಗಿರುವಂತಹದ್ದು. ಹಾಗೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇಲ್ಲಿ ಅಂದ್ರೆ ಬಿ ಎಂ ಟಿ ಸಿ ಒಂಚೂರು ಏನಾದ್ರೂ ಪ್ರಾಬ್ಲಮ್ ಆಗಿ ಬಿ ಎಂ ಟಿ ಸಿ ಏನಾದ್ರೂ ಅಪಘಾತ ಕೀಳಾಯ್ತು ಅಂತಂದ್ರೆ ಚಾಲಕನ ನಿರ್ಲಕ್ಷ್ಯ ಅಂತ ಹೇಳ್ತಾರೆ. ಆದ್ರೆ ಚಾಲಕ ಓಡಿಸುವಂತಹ ರಸ್ತೆ ಇಷ್ಟು ಕೆಟ್ಟದಾಗಿದೆ ಅಂತ ಹೇಳಿದ್ರೆ ಆ ಡ್ರೈವರ್ಗಳಾದ್ರೂ ಹೇಗೆ ಗಾಡಿಯನ್ನ ಓಡಿಸ್ತಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು ರಸ್ತೆ ಬದಿಯಲ್ಲಿ ಯಾವ ರೀತಿಯಲ್ಲಿ ಕಸದ ರಾಶಿ ತುಂಬಿಕೊಂಡಿದೆ ಅಂತ ಹೇಳಿ, ಇಲ್ಲೇ ಎಲ್ಲ ಕೊಚ್ಚೆ ಎಲ್ಲ ಇದಾಗಿ ಸೊಳ್ಳೆಗಳೆಲ್ಲ ಹಾರಾಡ್ತಾ ಇರುವಂತಹದ್ದು. ಇದು ಕಚ್ಚಿಯೂ ಕೂಡ ಏನು ಸಾರ್ವಜನಿಕರಿಗೆ ರೋಗ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಎಲ್ಲ ವಸ್ತುಗಳು ಅಲ್ಲೇ ಕೊಳ್ತು ಸೊಳ್ಳೆಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಇನ್ಸೆಕ್ಟ್ಸ್ಗಳು ಅಲ್ಲಿ ಉತ್ಪತ್ತಿ ಆಗ್ತಾ ಇರುವಂತಹದ್ದು. ಇದರಿಂದ ಸಾರ್ವಜನಿಕರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಏನು ಕೇವಲ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ನಾವು ಅಂತ ಹೊರಟಿದ್ದಾರೆ ಹೊರತು ಯಾವುದೇ ರೀತಿ ಬ್ರ್ಯಾಂಡ್ ಬೆಂಗಳೂರಿನ ನಿಜವಾಗಿ ಮಾಡಬೇಕು ಅನ್ನೋ ರೀತಿ ಯಾರು ಕೂಡ ಸೀರಿಯಸ್ ಆಗಿ ತಗೋತಾ ಇಲ್ಲ ಅಂತ ಅನ್ಸುತ್ತೆ. ನಿಮ್ಮ ಹೆಸರು ಸರ್? ಅಸ್ಗರ್ ಖಾನ್. ಸರ್, ಕೆ ಆರ್ ಮಾರ್ಕೆಟ್ ರಸ್ತೆನೇ ಈ ರೀತಿ ಹಾಳಾಗಿದೆ ನೋಡ್ತಾ ಇರ್ಬೋದು, ಅಂದ್ರೆ ಗಾಡಿ ಓಡಿಸೋದ್ರಲ್ಲಿ ಬಹಳ ಕಷ್ಟ ಆಗುತ್ತೆ. ಕಷ್ಟ, ತುಂಬಾ ಕಷ್ಟ ಆಗುತ್ತೆ. ಈ ಗಾಳಿನ ಅಪ್ಸೈಡ್ ಆಗ್ಬಿಡುತ್ತದೆ, ಅದು ನೀವು ಸ್ವಲ್ಪ ಕ್ರಮ ಜರುಗಿಸಬೇಕು. ಇದು ಒಂದು 3 ವರ್ಷದಿಂದ ಆಗ್ತಾ ಇದೆ ಇದೇ ತರ. ತುಂಬಾ ಕಷ್ಟ, ಗಾಳಿನ ಅಪ್ಸೈಡ್ ಆಗ್ಬಿಡುತ್ತಲ್ಲ, ಅದಕ್ಕೆ ನಿಮ್ಗೆ ಕರೆದಿರೋದು. ಹೌದು, ಎಲ್ಲಿ ಎಲ್ಲ ರಾಜಕೀಯದವ್ರದ್ದು, ಎಲ್ಲ ರಾಜಕೀಯ ಮಾಡಿ ನೋಡಿ ಈ ತರ ಆಗಿದೆ. ಮಾಡಿದಾರಲ್ಲ, ಸುಮಾರು ಸತಿ ಮಾಡಿದ್ದಾರೆ, ಎಲ್ಲ ಕೌನ್ಸಿಲರ್ಗಳಿಗೆ, ಎಲ್ಲ ಎಮ್ ಎಲ್ ಎಗಳಿಗೆ ಎಲ್ಲ ಹೇಳಿದ್ದೀವಿ, ಆದರೂ ಕ್ರಮ ತಗೋತಾ ಇಲ್ಲ ಅವರು. ಪ್ರವೀಣ್ ಕುಮಾರ್ ಮೇಡಮ್. ಇಷ್ಟೊಂದು ಉದ್ದಾರ ಆಗೈತೆ ಅಂತಾರೆ ರೋಡು, ಮಾರ್ಕೆಟ್ ರೋಡ್ ಅಂತೂ ಫುಲ್ ಅಧ್ವಾನ ಆಗೈತೆ. ಮೇನ್ ಸಿಟಿ ಮಾರ್ಕೆಟ್ ಇದು, ಸಿಟಿ ಮಾರ್ಕೆಟಿಂಗ್ ಅಂದರೆ ಗಲ್ದಿ ಎಲ್ಲ ಹಿಂಗಿನಾಗೆ ಇರ್ಬೇಕು ಅಲ್ರಿ. ಇದೊಂದು ಇಂಪ್ರೂವ್ ಮಾಡಿದ್ರೆ ಓಕೆ ಮೇಡಮ್. ಇಲ್ಲಿಂದ ಅಲ್ಲಿ ಗಂಟ ಆ ರೋಡು ಅಷ್ಟೇ, ಆ ರೋಡು ಫುಲ್ ಇದಾಗ್ಬಿಟ್ಟೈತೆ, ಈ ರೋಡು ಫುಲ್ ಇದಾಗ್ಬಿಟ್ಟೈತೆ. ಇದೊಂದು ಮಾಡ್ರೆ ಸಾಕು ಮೇಡಮ್, ಎಲ್ಲ ಕಡೆನೂ ಹಂಗೆ ಮಾಡವ್ರೆ. ಅಲ್ಲಿ ಬಾಳೆಕಮ್ಮಡಿ ರೋಡು ಬಂದ್ ಮಾಡಿ ಒಂದು 6 ತಿಂಗಳೂ ಇವಾಗ ಓಪನ್ ಮಾಡವ್ರೆ. ಗೋರಿಪ್ಪಳೆ ಬ್ರಿಡ್ಜು ರೆಡಿ ಮಾಡ್ತೀನಿ ಅಂದ್ಬಿಟ್ಟು ಅದು ಒಂದು ವರ್ಷನೇ ಆಗೋಯ್ತು, ಅದು ಮಾಡಿಲ್ಲ. ಫುಲ್ಲು ಎಲ್ಲ ಕಡೆ ಹಂಗೆ ಮಾಡಿದ್ರೆ ಹೆಂಗೆ ಮೇಡಮ್ ಪಬ್ಲಿಕ್ಕು? ಜಾಮ್ ಕಮ್ಮಿ ಆಗು ಅಂದರೆ ಹೆಂಗೆ ಕಮ್ಮಿ ಆಗುತ್ತೆ? ರೋಡ್ಗಳು ಕ್ಲಿಯರ್ ಆಗಿ ಮಾಡಿದ್ರೆ ಕೊಟ್ಟರೆ ತಾನೇ ಜಾಮ್ಗಳು ಕ್ಲಿಯರ್ ಆಗೋದು? ರೋಡ್ಗಳೇ ಕ್ಲಿಯರ್ ಮಾಡಿಲ್ಲ, ಜಾಮ್ ಹೆಂಗೆ ಕಮ್ಮಿ ಆಗುತ್ತೆ? ನ್ಯೂಸಲ್ಲಿ ಬರೀ ಜಾಮು ಜಾಮು ಅಂತ ತೋರ್ತಾರೆ. ಆ ರೋಡ್ ಕ್ಲಿಯರ್ ಮಾಡಬೇಕಲ್ಲ ಫಸ್ಟ್ ಆಫ್ ಆಲ್, ಆ ಕ್ಲಿಯರ್ ಮಾಡಿದ್ರೆ ಎಲ್ಲ ಕ್ಲೀನಾಗಿ ತಾನೇ ಆಗುತ್ತೆ ಮೇಡಮ್. ಗಾಡಿ ಓಡಿಸೋಕೆ ಭಾರಿ ಹಿಂಸೆ ಆಗುತ್ತೆ ಮೇಡಮ್. ಅಲ್ಲಿ ದುಡಿಬೇಕು, ಅಲ್ಲಿ ಖರ್ಚು ಮಾಡ್ಬೇಕು, ಆಕ್ಸ ಅಲ್ಲಿ ಏನಾದ್ರು ಖರ್ಚಾಯ್ತು, ಇದು ಕಟ್ಟಾಗೋಯ್ತು ಅಂದರೆ ಅಲ್ಲಿ ಖರ್ಚು ಮಾಡಬೇಕು. ಬರೀ ಹಳ್ಳ ದಿನ್ನೆ ಹಳ್ಳ ದಿನ್ನೆ ಹಳ್ಳ ದಿನ್ನೆ, ಯಾಕಂದರೆ ಸುಮಾರು ಗಾಡಿಗಳು ಎಲ್ಲ ಪಾಪ ಸೀಟ್ ಹೊಡೆಯವ್ರೆ ಇಲ್ಲಿರೋದು, ಪಾಪ ಲೈನ್ ಮೇಲೆ ಹೋಗೋರು ಯಾರು ಇಲ್ಲ, ಎಲ್ಲ ಸೀಟ್ ಹೊಡೆಯವ್ರೆ. 6 ಜನ ಹಾಕೋ ಬಂದರೆ ಹಳ್ಳಿ ಕೇಳಿಸಿದ್ರೆ ಅಲ್ಲೇ ಕಟ್ಟಾಗ್ಬಿಡ್ತದೆ ಮೇಡಮ್. ಡೌಟು ಮೇಡಮ್, ಆಗೋದು ಡೌಟು. ರೋಡೇ ಹಿಂಗೈತೆ ಅಂದ್ರೆ ನೀವೇ ನೋಡಿ ಕಣ್ಣಾರ, ಇಲ್ಲಿ ಜೂಮ್ ಹಾಕಿ ಗೊತ್ತಾಗುತ್ತೆ, ಇಲ್ಲಿಂದ ಅಲ್ಲಿ ಗಂಟ ಬರೋದು ಜೂಮ್ ಹಾಕಿ ಗೊತ್ತಾಗುತ್ತೆ. ಅದೇ ಇಲ್ಲ ಅಂದ್ರೆ ಎಲ್ಲ ಆಗುತ್ತೆ ಮೇಡಮ್. ಇನ್ನು ಬಾಳೆಕಮ್ಮಡಿ ರೋಡ್ ನೋಡ್ರಿ, ಅಲ್ಲಿ ಇದಕ್ಕೆ ಮೆಜೆಸ್ಟಿಕ್ ಹೋಗೋ ರೋಡು, ಅಲ್ಲೂ ನೋಡ್ರಿ ಒಂದೊಂದು ಕಡೆ ಒಂದೊಂದು ರಸ್ತೆ ಗುಂಡಿ. ನಮ್ ಜೊತೆ ಒಬ್ರು ಸಾರ್ವಜನಿಕರ ಮಾತಾಡ್ತೀನಿ ಮೇಡಮ್. ನಾವು ಓಡಾಡುವಂತಹ ರಸ್ತೆ ಈ ರೀತಿ ಹಾಳಾಗಿದೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನೀವು ಓಡಾಡುವಂತ ರಸ್ತೆ ಹೀಗಾಗಿದೆ ಅಂದ್ರೆ ನಮ್ಗೆ ವ್ಯಾಪಾರ ಮಾಡೋಕ್ಕಾಗಲ್ಲ ಮೇಡಮ್. ಗುಂಡಿ ಬಿದ್ದಿದೆ, ಮಳೆ ಬಂದ್ರೆ ಮೈ ಮೇಲೆಲ್ಲ ನೀರು ಬರುತ್ತೆ, ಗಾಡಿ ಓಡಾಡೋ ತೊಂದರೆ ಆಗುತ್ತೆ, ನಮ್ಗೇನಿಲ್ಲ ತೊಂದರೆ ಆಗುತ್ತೆ, ಕಾರ್ಪೊರೇಷನ್ ಅವ್ರು ಏನು ಮಾಡಲ್ಲ, ಬೇರೆ ಯಾರು ಬಿ ಬಿ ಎಂ ಪಿ ಅವ್ರು ಏನು ಮಾಡಲ್ಲ, ನಿಂತ್ಕೊಂತವಿ ಕೆಲಸ ಮಾಡ್ಕೊಂತವಿ ಹೋಗ್ತವೆ. ನಮ್ಮ ತೊಂದರೆ ಕಟ್ಕೊಂಡು ನಿಮ್ಮನ್ನ 5 ರೂಪಾಯಿ ತಂದ್ರೆ 10 ರೂಪಾಯಿ ತಂದ್ರೆ 5 ರೂಪಾಯಿ ಮಾರ್ಬೇಕು, ನಮ್ಮ ಜೀವನನ ಮಾಡೋದೇ ಕಷ್ಟ ಇದೆ ಈ ರೋಡಲ್ಲೇ. ರೋಡ್ ಮಾತ್ರ ಸರಿಯಿಲ್ಲ, ಮನೆಗೆ ಹೋಗೋಕೆ ತೊಂದ್ರೆನ, ಮಕ್ಕಳು ನಿಲ್ಲಾಕೋ ತೊಂದ್ರೆ, ನಾವು ನಿಲ್ಲಾಕೋ ತೊಂದ್ರೆ ಮೇಡಮ್. ಅಂದ್ರೆ ಇವಾಗ ಅಂದ್ರೆ ಬಿ ಎಂ ಟಿ ಸಿ ಬಸ್ ಆಗಿರ್ಬೋದು, ಲಾರಿ ಟ್ರಕ್ ಎಲ್ಲ ಓಡಾಡ್ತಾ ಇರುತ್ತೆ, ಬಸ್ಗೆ ಜನರಿಗೆ, ಬಸ್ಗೆ ಆಟೋ ಕಾರು ಗಾಡಿ
ಯಾವುದಕ್ಕೂ ಓಡಾಡಕ್ ತೊಂದ್ರೆನ ಆಗ್ಬಿಡ್ತಿ. ಈ ರೋಡ್ ಸರಿನೇ ಇಲ್ಲ, ಇಲ್ಲಿಂದ ಹಿಡಿದು ಮೈಸೂರು ಸರ್ಕಲ್ ಅವ್ರಿಗೆ ಸರಿ ಇಲ್ಲ ರೋಡ್. ರಾತ್ರಿ 11 ಗಂಟೆಗೆ ಹೋಗ್ಬೇಕಾದ್ರೆ ಕಷ್ಟ ಆಗ್ಬಿಡುತ್ತೆ ನಮ್ಗೆ. 11 ಗಂಟೆಗೆ ಹೋಗ್ತಾ ವ್ಯಾಪಾರ ಮಾಡಿ 10 ರೂಪಾಯಿ ತಂದ್ರೆ 5 ರೂಪಾಯಿ ಮಾರಿ ಜೀವನ ಮಾಡ್ಬೇಕು ಮೇಡಮ್. ಮೇಡಮ್, ಇವಾಗ ಸುಮಾರು ನೀವೇನಾದ್ರು ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರೆ, ಸುಮಾರು ಎಷ್ಟು ವರ್ಷದಿಂದ ಈ ರೋಡ್ ಇದೇ ರೀತಿ ಇದೆ? ಇದು ಸುಮಾರು ದಿನದಿಂದ ಸ್ವಲ್ಪ ಬರ್ತಾರೆ, ಗಲ್ಲಿ ಹಾಕ್ತಾರ ಹೋಗ್ತಾರ, ಮತ್ತು ಹಳ್ಳ ಬೀಳುತ್ತೆ, ಮಳೆ ಬಂದ್ರೆ ಎಲ್ಲ ನಮ್ಮ ಐಟಮ್ ಎಲ್ಲ ಬರುತ್ತೆ. ಈ ತರ ನೋಡಿ ಹಾಳು ಮಾಡ್ಕೊಂಡಿವಿ ಇವಾಗ ನಾವು ಐಟಮ್ಗಳ, ಬಿಸಾಕ್ಬೇಕು ಇದನ್ನ. ಮಳೆ ಬಂದ್ರೆ ಪೂರ್ತಿ ನಮ್ಗೆ ನಿಂತಲ್ಲಿ ಎಲ್ಲ ಬರುತ್ತೆ, ಮೈಮೆಲ್ಲ ಬರುತ್ತೆ ನೀರೆಲ್ಲ. ಅಷ್ಟು ಅಂದ್ರೆ ಸುಮಾರದಿಂದ ಹಿಂಗೆ ಕಲ್ಲು ಹಾಕ್ತಾರ ಹೊಂಟೋಗ್ತಾರ ಅಷ್ಟೇನೆ, ಇನ್ನೇನಿಲ್ಲ ಮೇಡಮ್. ಅಧಿಕಾರಿಗಳಿಗೆ ಏನ್ ಹೇಳ್ತೀರಾ ಮೇಡಮ್? ಅಧಿಕಾರಿಗಳು ಶಿಸ್ತಾಗಿ ಮಾಡ್ಬೇಕು ಮೇಡಮ್ ರೋಡ್. ಶಿಸ್ತಾಗಿ ಮಾಡಿದ್ರೆ ಎಲ್ಲರಿಗೂ, ಸಾರ್ವಜನಿಕರಿಗೂ ಒಳ್ಳೇದು, ನಮಗೆ ಒಳ್ಳೇದು, ನಿಮಗೆ ಒಳ್ಳೇದು, ಎಲ್ಲರಿಗೂ ಒಳ್ಳೇದು, ಇಡೀ ಕರ್ನಾಟಕಕ್ಕೂ ಒಳ್ಳೇದು. ಅವ್ರು ಸಾರ್ವಜನಿಕ ಬೇಡ್ಕೊಳೋದು ಇದೇನೆ ನಾವು, ಇನ್ನೇನಿಲ್ಲ. ಇದಿಷ್ಟು ಏನು ಸಾರ್ವಜನಿಕರು ಹೇಳ್ತಾ ಇರುವಂತದ್ದು. ಇವರು ಕೂಡ ಇಲ್ಲಿ ವ್ಯಾಪಾರವನ್ನ ಮಾಡ್ತಾರೆ, ವ್ಯಾಪಾರ ಮಾಡ್ಬೇಕಾದ್ರೆ ಮಳೆ ಬಂದಾಗ ಬಹಳಷ್ಟು ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಏನು ಬೆಳಗಿನ ಜಾವ ಅದು ಒಂದೊಂದು ಗುಂಡಿನ ತಪ್ಪಿಸ್ಕೊಂಡು ಓಡಾಡ್ಬೋದು, ಆದ್ರೆ ಇದೇ ರಾತ್ರಿ ವೇಳೆಯಲ್ಲಿ ಯಾವ ಗುಂಡಿ ಕಾಣ್ತದೆ, ಯಾವ ಗುಂಡಿಲಿ ಹೋಗಿ ತಮ್ಮ ಪ್ರಾಣವನ್ನ ಬಿಡಬೇಕು ಅನ್ನೋದು, ಎಷ್ಟೋ ಜನ ವಾಹನ ಚಾಲಕರು ತಮ್ಮ ಜೀವನವನ್ನ ಕೈಲಿ ಇಟ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಕೂಡ ಎದುರಾಗಿದೆ. ಆದಷ್ಟು ಬೇಗ ಕೇವಲ ಬ್ರ್ಯಾಂಡ್ ಬೆಂಗಳೂರು ಹೆಸರಿಗಷ್ಟೇ ಅಲ್ಲದೆ ಬ್ರ್ಯಾಂಡ್ ಬೆಂಗಳೂರು ಕನಸು ನನಸಾಗುವಂತೆ ಎಲ್ಲ ಅಧಿಕಾರಿಗಳು, ಎಲ್ಲ ಸಚಿವರು ಕೂಡ ಈ ಒಂದು ಕೆಲಸವನ್ನ ನಿರ್ವಹಿಸಬೇಕಾಗಿದೆ. ಆದಷ್ಟು ಬೇಗ KR ಮಾರ್ಕೆಟ್ ನಲ್ಲಿ ಈ ಮುಖ್ಯ ಒಂದು ರಸ್ತೆಯನ್ನು ಕೂಡ ಅವರು ಏನು ಸರಿಪಡಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪವನ್ ಗೌಡ ಜೊತೆ ಸುಶ್ಮಿತಾ ಪೂಜಾರಿ, ಪವರ್ TV ಬೆಂಗಳೂರು.